ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಈ ವ್ಯಕ್ತಿಯ ಹೆಸರು ಬಂದ್ಬಿಟ್ಟು ರಮೇಶ್ ಅಂತೆ. ಪಾಪ ಇವರು ನೆಲಮಂಗಲ ಟೌನಲ್ಲಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಬಿದ್ದಿರ್ತಾರೆ. ಸೊ ಇಮ್ಮಿಡಿಯೇಟಾಗಿ ಅಲ್ಲಿಂದ ನಮ್ಮ ಧನಂಜಯ ಅಣ್ಣವರು ಅವ್ರನ್ನ ನೋಡಿ ಇಮ್ಮಿಡಿಯೇಟಾಗಿ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರು ಮಾಡಿಸ್ಕೊಂಡು, ನೋಡಿ ಅವ್ರ ಆಧಾರ್ ಕಾರ್ಡ್ ಸಮಹಿತವಾಗಿ ಪೊಲೀಸ್ ಸ್ಟೇಷನ್ ಲೆಟ್ರು ಮಾಡಿಸ್ಕೊಂಡು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಬಂದಿರ್ತಾರೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಯಾಕಂತ ಹೇಳಿದ್ರೆ ಅವ್ರಿಗೆ ಗೌರಿಬಿದ್ನೂರು ಅಂತ ಹೇಳ್ತಿದ್ದಾರೆ. ಗೌರಿಬಿದ್ನೂರು ಅಲ್ವಾ ಇಲ್ಲಿ, ರಾಣಿಬೆನ್ನೂರು ಯಜಮಾನ್ರೆ. ರಾಣಿಬೆನ್ನೂರು ಹತ್ರ ಯಾವ ಊರು? ಜೋರಾಗಿ ಹೇಳಿ ಒಂಚೂರು. ಮೆಡ್ಲೇರಿ. ನಿಮ್ಮ ಮಕ್ಕಳಿದಾರ? ಎರಡು ಮಕ್ಕಳು, ಗಂಡ ಹೆಣ್ಣ? ಎರಡು ಹೆಣ್ಮಕ್ಳು. ಏನು ಹೆಸರು ಹೆಣ್ಮಕ್ಳದು? ಒಬ್ರು ಲಕ್ಷ್ಮಿ, ಒಬ್ರು ಶ್ರುತಿ ಅಂತನಾ? ಮನೇಲಿ ಇರ್ಬ, ಮನೇಲಿ ನೋಡ್ಕೊಳಲ್ವ ನಿಮ್ಮನ್ನ? ಬೆಂಗಳೂರಿಗೆ ಯಾಕೆ ಬಂದ್ರಿ? ಹೊಟ್ಟೆಪಾಡಿಗೆ. ಏನ್ ಕೆಲಸ ಮಾಡ್ತಿದ್ರಿ ಬೆಂಗಳೂರಲ್ಲಿ? ಏನ್ ಕೆಲಸ ಫಸ್ಟ್? ಕೊರೋನಾ ಬಂತು, ಕೆಲಸ ಇಲ್ಲ. ಏನ್ ಕೆಲಸ ಮಾಡ್ತಿದ್ರಿ ಮುಂಚೆ? ಅದೇ ಬೆಂಗಳೂರಿಗೆ ಯಾಕೆ ಬಂದ್ರಿ ಇವಾಗ? ಮನೆಯಿಂದ ಹೇಳ್ದೆ ಕೇಳ್ದೆ ಬಂದಿದ್ದೀರಾ? ನೀವು ನಿಮ್ಮ ಹೆಂಡತಿ ಬಂದ್ರಾ? ನಿಮ್ಮ ಹೆಂಡತಿ ಎಲ್ಲಿ? ಅಲ್ಲಿ ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಇವಾಗ? ಎಲ್ಲಿ ಹೋಗೋಳು ಅಂತಾನೆ ಗೊತ್ತಿಲ್ಲ. ಸರ್ ಎಲ್ಲಿದ್ರು ಇವರು, ಏನ್ ಕತೆ ಇವ್ರದ್ದು? ನಮಸ್ತೆ, ನನ್ನ ಹೆಸರು ಧನಂಜಯ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಜಗಸಂದ್ರ ನೆಲಮಂಗಲದಲ್ಲಿರೋದು. ಬೆಳಗ್ಗೆ ಇಲ್ಲಿ ದೊಡ್ಡಕೊಪ್ಪ ಸರ್ಕಲಲ್ಲಿ ಟಿಫನ್ ತಗೊಳ್ಳೋ ಅಂತ ಬಂದಿದ್ದೆ. ಇವಾಗ ಸೈಡಲ್ಲಿ ಕೂತಿದ್ರು, ನಾನು ಈ ಥರ ಯಾರು ನೋಡಿದೆ ಅವರಿಗೆ ಟಿಫನ್ ಏನಾದ್ರು ಕೊಡಿಸ್ತಾ ಇರ್ತೀನಿ. ತೊಗೊಂಬಂದು ಇವರಿಗೆ ತಿಂಡಿ ಕೊಡೋಣ ಅಂತ ಕೊಟ್ಟೆ, ಬಟ್ ಇವರು ತಿನ್ನಲಿಲ್ಲ. ಫಸ್ಟಿಗೆ ಈ ಜಾಗದಲ್ಲಿ ತುಂಬ ಪೇನ್ ಇದೆ ಅವರಿಗೆ. ಎಲ್ಲಿ ಏನಂತ ನಾನು ವಿಚಾರಿಸಿದಾಗ ನಂದು ಇಲ್ಲಿ ರಾಣಿಬೆನ್ನೂರು ಅಂತಂದು. ಆಮೇಲೆ ನನಗೆ ನೋಡಿದೆ ತುಂಬ, ಯಾಕೋ ಬಿಟ್ಟೋಗಿ ಮನಸ್ಸು ಬರಲಿಲ್ಲ ನನಗೆ. ಆಗ ಇವರು ಯೋಗೇಶ್ ಅವ್ರದ್ದು ಜನಸ್ನೇಹಿ, ಅವ್ರು ತುಂಬ ನೋಡ್ತಾ ಇದ್ದೆ ನಾನು ಫೋನಲ್ಲಿ. ಅವ್ರಿಗೆ ಒಂದ್ಸಲ ನೋಡೋಣ ಅಂತ ಫೋನ್ ಮಾಡಿದೆ ನಾನು, ಅವ್ರು ರಿಸೀವ್ ಮಾಡಿದ್ರು. ಆಮೇಲೆ ಆಶ್ರಮ ಕರ್ಕೊಂಬಂದ್ವಿ. ಆಮೇಲೆ ಪೊಲೀಸ್ ಪ್ರೊಸೀಜರ್ ಏನಿದೆ ಅದನ್ನು ತೊಗೊಂಬಂದು ಅವ್ರನ್ನ ಇಲ್ಲಿ ಬಿಟ್ಟೋಗ್ತಾ ಇದ್ದೀನಿ. ಏನು ಕಾಲದಲ್ಲಿ ಹೆತ್ತು ಮಕ್ಕಳೇ ನೋಡ್ಕೊಳ್ಳಲ್ಲ ತಂದೆ ತಾಯಿನ ಅಂತಲ್ಲಿ ಯೋಗೇಶ್ ಅವರು ತುಂಬ ಜನ ಕೊಡ್ತಿದ್ದಾರೆ. ನೂರಾರು ಜನ ಮಕ್ಕಳು ಸಾಕ್ತಾ ಇದ್ದಾರೆ. ಈ ಕಾಲದಲ್ಲಿ ಮಕ್ಕಳೇ ಸಾಕಲ್ಲ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಅವ್ರಿಗೆ ಏನಿದ್ರು ಸಪೋರ್ಟ್ ಮಾಡಿ, ಅವರಿಗೆ ಅವ್ರು ಏನಿದೆ ಸಹಾಯ ಮಾಡಿ. ಇಂಥವ್ರು ತುಂಬ ಜನ ಇದ್ದಾರೆ. ನೀವೆಲ್ಲಾದರೂ ನೋಡಿದ್ರೆ ಅವ್ರನ್ನ ಈ ಥರ ಪ್ರೊಸೀಜರ್ ಪ್ರಕಾರ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಟರೆ ಪಾಪ ಅವ್ರಿಗೂ ಒಂದು ಜೀವನ ಆಗುತ್ತೆ. ದಯವಿಟ್ಟು ಯೋಗೇಶ್ ಅವರಿಗೆ ಅದೇನೈತೋ ಸಪೋರ್ಟ್ ಮಾಡಿ. ನಮ್ಮ ಆಶ್ರಮ ನೋಡಿ ಏನನ್ನಿಸ್ತಾನೆ? ಆಮೇಲೆ ಸಮಾಜ ಸೇವೆ ಹೇಗೆ ಕಷ್ಟನಾ ಈಗ? ತುಂಬ ಕಷ್ಟ ಇದೆ ಸಮಾಜ ಸೇವೆ ಮಾಡೋದು, ತುಂಬ ಕಷ್ಟ ಇದೆ. ಈಗ ನನಗೆ ಇಲ್ಲಿ ಕರ್ಕೊಂಬಂದೇ ಗೊತ್ತಾಯ್ತು ನನಗೆ ಪ್ರೊಸೀಜರ್ ಹೇಗಿದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಜಸ್ಟ್ ಫೋನ್ ಮಾಡಿದ ತಕ್ಷಣ ಯೋಗೇಶ್ ಅವ್ರು ಬರ್ತಾರೆ, ಬಂದು ಕರ್ಕೊಂಡೋಗ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಪಾಪ ಅವ್ರು ಹೇಳಿದ್ರು ನಮಗೆ, ನಾವು ಮತ್ತೆ ಹೋಗಿ ಸ್ಟೇಷನ್ಗೆ ಹೋಗಿ ಅವರೆಲ್ಲ ಕರ್ಕೊಂಡೋಗಿ ಫೋಟೋ ತೆಗಿಸಿ ಅದೆಲ್ಲ ಏನಾಯಿತು ಪ್ರೊಸೀಜರ್ ಎಲ್ಲ ಮಾಡಿಕೊಂಡ್ಬೇಕಾದಲ್ಲ. ಈಗ ನಮ್ಮ ತಮ್ಮ ನಾನು ಇಬ್ಬರು ಗವಾಸ್ಕರ್ ಅಂತ, ನಮ್ಮ ತಮ್ಮ ನಾನು ನಮ್ಮ ತಮ್ಮ ಇಬ್ಬರು ಹೋಗ್ಬಿಟ್ಟು ಜನಸ್ನೇಹಿ ಕರ್ಣ ಅವ್ರು ಬಂದಿದ್ದರು, ಅವ್ರ ಜೊತೆ ಹೋಗ್ಬಿಟ್ಟು ಪ್ರೊಸೀಜರ್ ಇದೆ ಫೋಟೋ ಎಲ್ಲ ತೆಗಿಸಿ ಅದೆಲ್ಲ ಮಾಡಿಕೊಂಡು ಅವ್ರಿಗೆ ಆಸ್ಪತ್ರೆಗೆ ಅವ್ರನ್ನ ತೋರಿಸ್ಕೊಂಡು ಕರ್ಕೊಂಬರ್ತಾ ಇದ್ದೀವಿ. ಫಸ್ಟ್ ಆಸ್ಪತ್ರೆಗೂ ತೋರಿಸಿದ್ದೀವಿ ನಾವು, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಕರ್ಕೊಂಬರ್ತಾ ಇದ್ದೀವಿ. ಮತ್ತೆ ಇನ್ನೂ ತುಂಬ ಪೇನ್ ಇದೆ ಅವ್ರಿಗೆ. ದಯವಿಟ್ಟು ಈ ಥರ ಮಾಡಬೇಡಿ, ನಿಮ್ಮ ಕೈಯಲ್ಲಿ ಸಾಕಾಗಿಲ್ಲ ಅಂದರೆ ಈ ಥರ ಇರ್ತಾರೆ ಯೋಗೇಶ್ ಅಂತ ಮಹಾನುಭಾವರ ಬಂದು ಕರ್ಕೊಂಡು ಅವ್ರ ಹತ್ರ ಬಿಡಿ. ದಯವಿಟ್ಟು ಹಿಂಗೆಲ್ಲ ಬೀದಿ ಬೀದಿ ಬಿಡಬೇಡಿ. ಏನು ಮನುಷ್ಯನ ಜೀವಾಗ ಏನು ಬೆಲೆನೇ ಅಲ್ವಾ? ಇರೋಷ್ಟು ದಿನ ಅಷ್ಟೇನೇ ಬೆಲೆನ. ಸತ್ತೋಗ್ಬಿಟ್ರೆ ಎಲ್ಲ ಅನಾಥ ಏನೋ ಥರ, ಎಲ್ಲ ನಾಯಿಗಳು ಬಿದ್ದಿರ್ತಾರೆ ಬಿದ್ದಿರ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಈ ಥರ ಇರ್ತಾರೆ, ಬಂದು ಸಪೋರ್ಟ್ ಮಾಡಿ. ನಿಮ್ಗೇನು ಮಾಡೋಕ್ಕಾಗಲ್ಲ ಅವ್ರಿಗೆ, ಏನಾಯ್ತು ಅವ್ರಿಗೆ ತಿಂಗಳಿಗೆ ಇಷ್ಟು ಸಪೋರ್ಟ್ ಮಾಡಿ. ಅವ್ರಿಗೆ ಯಾವ ಥರ ಗೌರ್ಮೆಂಟಿಂದಾಗಲಿ ಯಾವ ಥರ ಸಪೋರ್ಟ್ ಇಲ್ಲ ಅವರಿಗೆ, ಆದರೂ ನೋಡಿ ಎಷ್ಟು ಜನ ನೂರಾರು ಜನ ಸಾಧ್ಯ ಇದ್ದಾರೆ, ಎಷ್ಟೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ಸುಮ್ಮನೆ ಮಾತಲ್ಲ. ದಯವಿಟ್ಟು ನಾನು ಇದೆಷ್ಟು ರಿಕ್ವೆಸ್ಟ್ ಅಷ್ಟೇ, ದಯವಿಟ್ಟು ನೋಡ್ಕೊಳ್ಳಿ. ನೋಡ್ಕೊಳೋಕ್ಕಾಗಲ್ವಾ, ತೊಗೊಂಬಂದು ಬಿಟ್ಬಿಡಿ, ಪಾಪ ಅವ್ರು ನೋಡ್ಕೊಳ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಪುಣ್ಯವಾದ ಕೆಲಸ ಮಾಡಿದ್ರ, ದೇವ್ರ ಮೆಚ್ಚ ಕೆಲಸ ಮಾಡಿದ್ರ. ಯಾಕಂದರೆ ಸಮಾಜ ಸೇವೆ ಅಂದ್ರೆ ಏನು ಅನ್ಕೊಂತಾರೆ ಅಂದರೆ ಒಂದು ವಿಡಿಯೋ ನೋಡ್ಬಿಟ್ಟೆ ಸೂಪರು, ಏನು ದೊಡ್ಡ ವಿಷಯನ, ಏನು 100 ಜನ ದೊಡ್ಡ ವಿಷಯನ ಅಂತ ಮಾತಾಡ್ಕೊಂತಾರೆ. ಒಬ್ಬರನ್ನ ಕರ್ಕೊಂಬರೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಕರ್ಕೊಂಬರೋದ್ರ ಜೊತೆಗೆ ನೋಡ್ಕೊಳ್ಳೋದು ಅದು ಇನ್ನೂ ಡಬಲ್ ಕೆಲಸ. ಅದು ಈಗ ಅವ್ರಿಗೆ ನಡೆಯೋಕ್ಕಾಗಲ್ಲ, ಕುಂತ್ಕೊಳ್ಳೋಕ್ಕಾಗಲ್ಲ, ಯಾವ ಥರ ಪರಿಸ್ಥಿತಿಲಿ ಇದ್ದಾರೆ ಅಂತ ನಿಮಗೆ ಗೊತ್ತು. ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಯವ್ರಿಗೆ ತಲುಪ್ಬೋದು, ಇಲ್ಲ ಮನೆ ಬಿಟ್ಟು ಬಂದಿದ್ದಾರಾ, ಇಲ್ಲ ಮನೆಯಿಂದ ತಳಿದಾರ ನನಗೂ ಗೊತ್ತಿಲ್ಲ. ಸೊ ಇಬ್ಬರು ಹೆಣ್ಮಕ್ಳಿದಾರಂತೆ, ಈ ವಿಡಿಯೋ ಏನಾದರೂ ಅವ್ರಿಗೆ ತಲುಪಿದ್ರೆ ಕನಿಷ್ಠ ಪಕ್ಷ ಅವ್ರ ಮಕ್ಕಳು ಕರ್ಕೊಂಡು ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರು ಹೇಳ್ತಾರೆ ಹೆಂಡತಿನೂ ಬಂದಿದ್ರು ಜೊತೆಯಲ್ಲಿ, ಹೆಂಡತಿ ಕಾಣ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಏನು ವಿಷಯ ಸರಿಯಾಗಿ ನಮ್ಗೆ ಯಾವುದೋ ಮಾಹಿತಿಗಳು ಇರೋದಿಲ್ಲ.
ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ರಾಣಿಬೆನ್ನೂರವರೆಗೂ ತಲುಪಲಿ ಈ ವಿಡಿಯೋ. ಅವ್ರ ಹೆಣ್ಮಕ್ಳು ಏನಾದರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗಿ. ತುಂಬ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ, ಈಗ ನೋಡ್ಬೋದು ಅವ್ರು ಮಾತಾಡೋಕ್ಕೂ ಆಗಲ್ಲ, ಸಾಕಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಸಪೋಸ್ ನಾವೇನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಏನು ಮಾಡೋಕ್ಕೂ ಆಗಲ್ಲ, ಯಾಕಂದರೆ ನಮ್ಮ ಕೈಲಾಗಿರೋ ಕೆಲಸ ನಾವು ನಿಸ್ವಾರ್ಥವಾಗಿ ನಾವು ಮಾಡ್ತಾ ಇರ್ತೀವಿ. ಈಗ ಅಣ್ಣವರು ಧನಂಜಯ ಅಣ್ಣವರು ತುಂಬ ರಿಸ್ಕ್ ತೊಗೊಂಡು ಬೆಳಿಗ್ಗೆಯಿಂದ 2-3 ಅವರ್ ಕೆಲಸ, ಇನ್ನು ತಿಂಡಿನೂ ಮಾಡಿದ್ದಂಗೆ ಇಲ್ಲ ಅವರು, ದಯವಿಷ್ಟು ತಿಂಡಿನೂ ಮಾಡಿಲ್ಲ ನೀವು. ಹಾಗಾಗಿ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ತಿಂಡಿನೂ ಮಾಡಿಲ್ಲ. ಬ್ರದರ್ನೂ ಅಷ್ಟೇ, ಅವನು ಅಷ್ಟೇ, ಹಂಗೆ ನಾನು ಹೇಳಿದ ತಕ್ಷಣ ಹಂಗೆ ಬಂದ್ಬಿಟ್ಟು ಆಲ್ರೆಡಿ 1 ಗಂಟೆ ಆಯಿತು ತಿಂಡಿ ಮಾಡಿಲ್ಲ ನಿಮ್ಮಿಂದ. ನೋಡಿ ನಿಜವಾಗ್ಲೂ ಮಾನವೀಯತೆ ಜನ ಅಂದರೆ ಮಾನವೀಯತೆ ಇರೋವಂಥವ್ರು ಇನ್ನೂ ತುಂಬ ಜನ ನಮ್ಮ ಸಮಾಜದಲ್ಲಿ ಇದ್ದಾರೆ ಅನ್ನೋದು ಒಂದು ಉದಾಹರಣೆ. ನೋಡಿ ಒಬ್ರು ಕಷ್ಟ ಅವ್ರಿಗೆ ಅರ್ಥ ಆಗಿ ತಿಂಡಿನೂ ಮಾಡಿದೆ, ಸ್ಟೇಷನ್ಗೆ ಹೋಗಿ ಲೆಟ್ರು ಮಾಡ್ಕೊಂಡು ಬಂದು ಕರ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಅಣ್ಣ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ, ದೇವ್ರು ಚೆನ್ನಾಗಿಟ್ಟಿರಲಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ, ಅವ್ರ ಮನೆಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಅಷ್ಟೇ. ಯಾರಾದರೂ ಇದ್ರೆ ಬಂದು ಕರ್ಕೊಂಡೋಗಿ. ತುಂಬಾ ಚಿಂತಾಜನಕ ಪರಿಸ್ಥಿತಿ ಇದ್ದಾರೆ, ಯಾವ ಕ್ಷಣ ಏನು ಬೇಕಾದ್ರೂ ಆಗ್ಬೋದು, ಇಷ್ಟು ಮಾತ್ರ ನಾನು ಹೇಳ್ಬೋದು. ಒಳ್ಳೇದಾಗಲಿ ಎಲ್ರಿಗೂ, ಜೈ ಹಿಂದ್ ಜೈ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ. ಈ ವಿಡಿಯೋ ಶೇರ್ ಮಾಡೋಂಥವ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ. ತಾತಾ ಇಲ್ಲೇ ಇರ್ತೀರಾ? ಹಾಂ, ಇಲ್ಲ ಊರಿಗೆ ಹೋಗ್ತೀರಾ ಕಳಿಸಿದ್ರೆ? ಇಲ್ಲೇ ಇರ್ತೀರಾ? ಹೆಣ್ಮಕ್ಳು ಮನೆಗೆ ಹೋಗಲ್ವಾ? ಬಂದು ಕರ್ಕೊಂಡೋದ್ರೆ ಹೋಗ್ತೀರಾ? ಅಳಿಮಯ್ಯ ಇದ್ದಾರಾ ನಿಮಗೆ? ಏನು ಕೆಲಸ ಮಾಡ್ತಾರೆ ಅಳಿಮಯ್ಯ? ಟೈಲರಿಂಗು.